ಯುಗಾದಿ ಹಬ್ಬದ ನಂತರ ದಿನ ಬರುವ ಹೊಸ ತೊಡಕಿನ ಹಬ್ಬದಂದು ಕೋಳಿ ಕುರಿ ಮೇಕೆ ಮಾರಾಟ ಸ್ವಲ್ಪ ಹೆಚ್ಚಾಗಿದ್ರು ಕೂಡ ಇವುಗಳ ನಡುವೆ ಮೀನು ಮಾಂಸ ಮಾರಾಟ ಕ್ಷೀಣಿಸತೊಡಗಿದೆ ಇದರ ಒಂದು ವರದಿ ಇದೆ ನೋಡ್ಕೊಂಬನಿ ಮದಗಿರಿ ಪಟ್ಟಣದ ಮಾಂಸ ಮಾರಾಟ ಮಳಿಗೆಯ ಸಮೀಪದಲ್ಲಿರುವ ಮೀನು ಮಾರಾಟವು ಕರಿ ಹಬ್ಬದಂದು ಕ್ಷೀಣಿಸತೊಡಗಿದ್ದು ಹಾಕಿರುವ ಬಂಡವಾಳವೂ ಕೂಡ ವಾಪಸ್ ಬರುತ್ತಿಲ್ಲವೆಂದು ಮೀನು ಮಾಂಸ ಮಾರಾಟಗಾರರ ಗೋಳಾಗಿದೆ ವಿವಿಧ ತಳಿಗಳ ಮೀನುಗಳಾದ ರುಹು ಕೆಜಿಗೆ 150 ರು ರಘು ಕ್ಯಾಟ್ಲಾಕ್ ಕೆಜಿಗೆ 130 ರಿಂದ 150 ರವರೆಗೆ ಪಾಂಪ್ಲೆಟ್ ಕೆಜಿಗೆ 220 ರು ನಿಗದಿಯಾಗಿದ್ದರು ಅತ್ಯಂತ ಕಡಿಮೆ ಬೆಲೆಗೆ ಮಾರಾಟ ಮಾಡಬೇಕಾದ ಅನಿವಾರ್ಯತೆ ಮಾರಾಟಗಾರರಿಗೆ ಉಂಟಾಗಿದೆ ಮೀನು ಮಾಂಸ ಮಾರಾಟಗಾರ ಫೈರೋಜ್ ಮಾತನಾಡಿ ಇಂದು ಹಬ್ಬದ ಕಳೆಯೇ ಇಲ್ಲವಾಗಿದ್ದು ಸುಮಾರು 1.5 ಕ್ವಿಂಟಲ್ ಮೀನು ಮಾರಾಟಕ್ಕಾಗಿ ಖರೀದಿ ಮಾಡಿದ್ದು ಇಲ್ಲಿವರೆಗೂ ಕೇವಲ 40 ಕೆಜಿ ಅಷ್ಟು ಮಾತ್ರ ಮಾರಾಟವಾಗಿದೆ ಎಂದರು ಫಕ್ರುದ್ದೀನ್ ಮಾತನಾಡಿ ಕರಿ ಹಬ್ಬದ ಕಳೆಯೇ ಇಲ್ಲವಾಗಿದೆ ಕಳೆದ ಬಾರಿ ಮೀನು ಮಾಂಸ ಮಾರಾಟವು ಜೋರಾಗಿತ್ತು ಆದರೆ ಈ ಬಾರಿ ಹೆಚ್ಚಾಗಿ ಮಾರಾಟವಾಗುವ ಲಕ್ಷಣಗಳು ಕಂಡುಬರುತ್ತಿಲ್ಲ ನಮಗೆ ವೃತ್ತಿ ಬಿಟ್ಟು ಬೇರೆ ಮಾರ್ಗ ಗೊತ್ತಿಲ್ಲ ಇದೇ ರೀತಿ ವ್ಯಾಪಾರವಾದರೆ ನಮಗೆ ಭಾರಿ ಕಷ್ಟವಾಗಲಿದೆ ಕುಟುಂಬ ನಿರ್ವಹಣೆ ಕಷ್ಟ ಎಂದರು ವ್ಯಾಪಾರ ಹೇಗಿದೆ ಫಕ್ರುದ್ದೀನ್ ಅವರೇ ನಾವು ಹೋದ ವರ್ಷ ಚೆನ್ನಾಗಿ ನಡೀತು ಏನೋ ನಾವು ಹೊಟ್ಟೆ ಪಾಡಿಗೆ ನಾವು ನಮ್ಮದು ದೇವರು ಅನುಕೂಲ ಕೂಲಿ ಕೊಟ್ಟ ಈ ವರ್ಷ ನಾವು ಸಾಲಗಾರ ಹಾಕಿದ್ದೀವಿ ಇನ್ನೊಂದು 200 ಕೆಜಿ ಮೀನು ಐತೆ ಈ ಹೋದ ವರ್ಷ ನಡೆದಂಗೆ ಇನ್ನೊಂದು ವರ್ಷ ನಡೆದಿಲ್ಲ ಹಿಂಗೆ ಆದರೆ ನಾವು ಊರು ಬಿಡಬೇಕಾಗುತ್ತೆ ನಾವು ಸಾಲಗಾರರು ಮಕ್ಕಳಾಗ್ತೀವಿ ಇಲ್ಲ ಕಳ್ತಾನಂಗೆ ಇಡಬೇಕಾಗುತ್ತೆ ನಾವು ದುಡ್ಕೊಂಡು ತಿಂತಾಯಿದ್ದೀವಿ ನಮ್ಮದು ಯಾರದೂ ಅನುಕೂಲ ಇಲ್ಲ ಸಪೋರ್ಟ್ ಇಲ್ಲ ನೀವೇ ನಿಮಗೆ ಮನಸ್ಸಿಗೆ ಇಡಿಸಿದ್ರೆ ನಾವು ಊರಿನಾಗ ಇಡಬೇಕು ಅನ್ನೋ ನಿಮ್ಮ ಮನಸ್ಸಿಗೆ ಇದ್ದರೆ ನಾವು ನಿಮ್ಮವ್ರ ಹತ್ರ ತಿಳ್ಕೊಂಡು ನಮಗೇನು ಅನುಕೂಲ ಮಾಡಿದೆ ನೋಡಿ ಸರ್ ಸಣ್ಣ ಸಣ್ಣ ಮಕ್ಕಳವ್ರು ಅವರೇ ನಾವು ಸಾಲಗಾರರೆ ಊರು ಬಿಟ್ಟರೆ ಜನ ಆಡ್ಕೊಳ್ತಾರೆ ಏನೋ ಸರ್ ನಿಮ್ಮ ಮೇಲೆ ಬಿಟ್ಟಿರೋದು ನಮಗೇನು ಹೇಳಿ ಎಷ್ಟು ತಂದಿದ್ರಿ ನೀವು ಇವಾಗ 200 ಕೆಜಿ ಮೀನು ತಂದಿದ್ವಿ ಇವಾಗ 120 ಕೆಜಿ ಮೀನು ಹೋಗಿಲ್ಲ ಇನ್ನೊಂದು 150 ಕೆಜಿ ಮೇಲೆ ಮೀನು ಐತೆ ಎಲ್ಲ ಕಡೆ 5 ತೋರಿಸಿದ್ದೀನಿ ಯಾವ ಮೀನು ಮಾರ್ತೀರಾ ಸರ್ ಪಾಂಪ್ಲೆಟು ರಘು ಕಟ್ಲಾ ಸಿಸಿ ಇಷ್ಟೆಲ್ಲ ನಾವು ಮಾರ್ತಿದ್ವಿ ಜನಸಂಖ್ಯೆಗೆ ಏನು ಬೇಕೋ ಅದೆಲ್ಲ ಮಾರ್ತಾಯಿದ್ವಿ ನಮ್ಮಿಂದ ಏನು ತಪ್ಪು ಇಲ್ಲ ವ್ಯಾಪಾರ ಇಲ್ಲ ಲಾಸ್ ಆಗ್ತಾ ಇದೆ ಹೇಳಿ ವ್ಯಾಪಾರ ಬಿಟ್ಬಿಟ್ಟಂದ್ರೆ ಬಿಟ್ಬಿಡ್ತೀವಿ ಎಲ್ಲ ನಾವು ಕೆಲಸ ಕೊಡಿಸ್ಬಿಡಿ ನಾವೆಲ್ಲ ಕೂಲಿ ಮಾಡ್ಕೊಂಡಿರ್ತೀವಿ ಬಟ್ ಲಾಸ್ ಆಗ್ತಾ ಇದೆ ನಿಮ್ಗೆ ಸಪೋಟ ಲಾಸ್ ಸರ್ ಸಪೋಟ ಲಾಸ್ ಆಗ್ತಿದೆ ಏನೋ ನೋಡಿ ಸರ್ ಭಾನುವಾರ ವ್ಯಾಪಾರ ಆದಾಗ ಆಗ್ತಾ ಇಲ್ವಾ ಭಾನುವಾರ ಆಗೋ ವ್ಯಾಪಾರ ಹಬ್ಬ ಇದು ಸೀಸನ್ ನೋಡ್ಕೊಂಡು ಡಬಲ್ ವ್ಯಾಪಾರ ಆಗಬೇಕಾಯ್ತು ನಮಗೆ ಮಾಮೂಲು ಶನಿವಾರ ಸೋಮವಾರ ಹೋಗೋ ಮೀನು ಅಷ್ಟು ಹೋಗ್ತಾ ಇಲ್ಲ ಈ ತಿಂಗಳೆಲ್ಲ ಬ್ಯಾಸಿಗೆ ಬೇರೆ ಈಗ ನಾವು ಏನು ಮಾಡ್ಬೇಕು ಸರ್ ಬೇರೆ ಏನೋ ಉದ್ಯೋಗ ಮಾಡೋಣ ಅಂದರೆ ಬೇರೆ ಬರೋಲ್ಲ ನಮಗೆ ಅನುಕೂಲ ಇಲ್ಲ ಸಪೋರ್ಟ್ ಇಲ್ಲ ದುಡ್ಡು ಇಲ್ಲ ನಾವು ಇರೋದು ಬಾಡಿಗೆ ಮನೆಗಳಿಗೆ ಸಮ್ಮೇಳನದಾಗಿದ್ದೀವಿ ಸರ್ಕಾರದಿಂದ ಸೌಲಭ್ಯಗಳು ಬೇಕಾ ನಿಮಗೆ ಸರ್ಕಾರದಿಂದ ಸೌಲಭ್ಯಗಳು ಬೇಕಾ ಸೌಲಭ್ಯ ನೀವು ಕೊಟ್ಟರೆ ಸರ್ ನಾವು ಏನೋ ವ್ಯವಹಾರ ಮಾಡ್ಕೊಂಡು ವ್ಯವಹಾರ ತಿಂತೀವಿ ನಾವು ಹಲಾಲ್ ಮಾಂಸ ತಿನ್ನುತ್ತೇವೆ ಇದು ನಮ್ಮ ಹಕ್ಕು ಬಿಜೆಪಿ ಹಿಜಾಬ್ ಅಂತೂ ಹಲಾಲ್ ಎಂದು ಕೇವಲ ಹಿಂದೂ ಮುಸ್ಲಿಂ ನಡುವೆ ಕಂದಕ ಸೃಷ್ಟಿ ಮಾಡುತ್ತಿದೆ ದಲಿತರ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ ಇದರ ಕಡೆ ಗಮನ ಹರಿಸಲಿ ಎಂದು ಡಿಟಿ ಸಂಜೀವ ಮೂರ್ತಿ ತಿಳಿಸಿದರು ನಮ್ಮ ಹೆಸರು ಸಂಜೀವ ಮೂರ್ತಿ ಅಂತ ನಾನು ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಹಾಗೂ ಜೀವಿಕ ಸಂಘಟನೆಯ ಕಾರ್ಯಕರ್ತ ಆತ್ಮೀಯರೇ ನಮ್ಮ ಆಹಾರ ನಮ್ಮ ಹಕ್ಕು ನಿಮ್ಮ ಆಹಾರ ನಿಮ್ಮ ಹಕ್ಕು ಈ ಭಾರತ ದೇಶದಲ್ಲಿ ಸಂವಿಧಾನದ ಪ್ರಕಾರ ನಮಗೆ ಯಾವ ಆಹಾರ ಬೇಕೋ ತಿನ್ನೋದು ನಮ್ಮ ರೈಟ್ಸು ಯಾವ ಬಟ್ಟೆ ಬೇಕೋ ಅದನ್ನು ಹಾಕೋದು ನಮ್ಮ ಹಕ್ಕು ಆದರೆ ಇತ್ತೀಚೆಗೆ ಈ ಒಂದು BJP ಸರ್ಕಾರ ಮೊದಲು ಹಿಜಾಬ್ ಆಯಿತು ಈಗ ಹಲಾಲ್ ಅಂತಕ್ಕಂಥ ಒಂದು ವಿಷಯವನ್ನು ತಂದು ಹಿಂದೂ ಮತ್ತು ಮುಸ್ಲಿಮ್ಸ್ ಮಧ್ಯೆ ಸಾಮರಸ್ಯವನ್ನು ಕದಡ್ತಾ ಇದೆ RSS ಮತ್ತು BJP ಸರ್ಕಾರಗಳು ಅಭಿವೃದ್ಧಿಯನ್ನು ಮರೆತು ಇವತ್ತು ನಮ್ಮ ಮಧ್ಯೆ ಜಗಳಗಳನ್ನು ತಂದಿಡ್ತಾ ಇದೆ ದಯಮಾಡಿ ಅಭಿವೃದ್ಧಿ ಕಡೆ ಗಮನ ಕೊಡಬೇಕು ದಲಿತರು ಬೇರೆ ಬೇರೆ ವಿಷಯಗಳಿದೆ ಹಲವಾರು ಶೋಷಣೆಗಳು ಹೇಳ್ತಾ ಇದೆ ಇವತ್ತು ಅಸ್ಪೃಶ್ಯತೆ ಆಚರಣೆ ನಡೀತಾ ಇದೆ ಮತ್ತು ಹಿಂದೂ ದೇವಸ್ಥಾನದಲ್ಲಿ ದಲಿತರನ್ನು ಬಿಟ್ಕೊಳ್ತಾ ಇಲ್ಲ ಅಂಥ ಸಮಸ್ಯೆ ಕಡೆ ಗಮನ ಹರಿಸಿ ಅದು ಬಿಟ್ಟು ಮುಸ್ಲಿಮ್ಸ್ ಮತ್ತು ಹಿಂದೂಗಳು ಸೌಹಾರ್ದತೆಯಿಂದ ಬದುಕ್ತಾ ಇದ್ದಾರೆ ಅದನ್ನು ಕದಡಿ ಅಭಿವೃದ್ಧಿಯನ್ನು ಮರೆತು ಇವತ್ತು ತಾವುಗಳು RS ಮತ್ತು BJP ಸರ್ಕಾರ ಧರ್ಮ ಧರ್ಮಗಳ ಮಧ್ಯೆ ಘರ್ಷಣೆಯನ್ನು ತಂದು ಜಾತಿ ಜಾತಿಗಳ ನಡುವೆ
ಕಂದಕವನ್ನು ಉಂಟು ಮಾಡ್ತಾರೆ. ಪಟ್ಟಣದ ವಾಸಿ ಕುಮಾರ್ ಮಾತನಾಡಿ, ನಾವು ಯುಗಾದಿ ಹಬ್ಬದ ಪ್ರಯುಕ್ತ ಆರೋಗ್ಯದ ದೃಷ್ಟಿಯಿಂದ ಹಾಗೂ ಹಿರಿಯರಿಗೂ ಅನುಕೂಲವಾಗುವುದರಿಂದ ಹೆಚ್ಚಾಗಿ ಕೋಳಿ ಮಾಂಸದ ಜೊತೆಯಲ್ಲಿ ಮೀನು ಖರೀದಿ ಮಾಡಲಾಗುತ್ತಿದ್ದು ಅಂಗಡಿ ಮಾಲೀಕರು ಕೆಜಿಗೆ 130 ರಂತೆ ಮೀನು ಮಾಂಸ ನೀಡುತ್ತಿದ್ದಾರೆ ಎಂದರು. ನನ್ನ ಹೆಸರು ಕುಮಾರ್ ಅಂತ, ನಮ್ಮದು ಮಧುಗಿರಿ ಟೌನ್ ಇಲ್ಲೇ ನೇಟಿವ್ ವಾಸ, ಇಲ್ಲೇ ವಾಸ. ನಾವು ಇದು ಯುಗಾದಿ ಹಬ್ಬದ ಪ್ರಯುಕ್ತ ಈಗ ಮೀನನ್ನ ಖರೀದಿ ಮಾಡೋಕೆ ಬಂದಿದ್ದೀವಿ. ನಮಗೆ ರೇಟು ಕಮ್ಮಿಯಲ್ಲಿ ಹಾಕ್ಕೊಡ್ತಾ ಇದ್ದಾರೆ, 130 ರೂಪಾಯಿಗೆ ಹಾಕ್ಕೊಡ್ತಾ ಇದ್ದಾರೆ. ವಯಸ್ಸಾಗಿರೋರಿಗೆ ಮತ್ತು ಕಣ್ಣಿಗೆ ಒಳ್ಳೆಯದು ಮತ್ತು ಆರೋಗ್ಯಕ್ಕೆ ಒಳ್ಳೆಯದಂತ ನಾವು ಮೀನನ್ನ ಖರೀದಿ ಮಾಡ್ತಾ ಇದ್ದೀವಿ. ಕೋಳಿ ಅದು ಒಂದು ಸ್ವಲ್ಪ ತಗೊಳ್ತೀವಿ, ಇದು ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ಕಣ್ಣಿಗೆ ಒಳ್ಳೇದು ಅಂತೇಳಿ ನಾವು ಮೀನನ್ನ ಖರೀದಿ ಮಾಡ್ತಾ ಇದ್ದೀವಿ. ವರ್ಷ ವರ್ಷ ಖರೀದಿ ಮಾಡ್ತೀರಾ? ಹಾಂ, ವರ್ಷ ವರ್ಷ ಖರೀದಿ ಮಾಡ್ತೀವಿ. ಬೆಳಗ್ಗೆಯಿಂದ ಆರಂಭವಾದ ಮಾಂಸ ಮಾರಾಟವು ಮಧ್ಯಾಹ್ನದ ವೇಳೆಗೆ ಇಳಿಕೆ ಕಂಡಿದೆ. ಒಟ್ಟಾರೆಯಾಗಿ ಭರ್ಜರಿಯಿಂದ ಕೂಡಿರಬೇಕಾದ ಮೀನು, ಕೋಳಿ, ಕುರಿ, ಮೇಕೆ ಮಾಂಸ ವ್ಯಾಪಾರದಲ್ಲಿ ಭಾರೀ ಇಳಿಕೆ ಕಂಡಿದ್ದು ಮಾಂಸ ಮಾರಾಟಗಾರರ ಗೋಳು ಹೇಳುತ್ತಿರದಾಗಿದೆ. ಮಾಂಸ ಖಾದ್ಯ ಪ್ರಿಯರಿಗಾಗಿ ಬಂಡವಾಳ ಹಾಕಿ ಎದುರು ನೋಡಬೇಕಾದ ಅನಿವಾರ್ಯತೆ ಎದುರಾಗಿದೆ ಎಂದರು. ಸಿರಾಜ್ ಅಹಮದ್, ಅಮೋಕ್ ಟಿವಿ, ಮಧುಗಿರಿ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.